ಹಲೋ ಗುಡ್ ಮಾರ್ನಿಂಗ್ ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾದಿ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ವೃಶ್ಚಿಕ ಹಾಗೂ ಧನುರ್ ರಾಶಿಯ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಫಲ ಏನಾಗುತ್ತೆ ಅನ್ನೋದರ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ ಅಲ್ಲಿ ಮೂರು ಗ್ರಹಗಳ ಬಗ್ಗೆ ನಮಗೆ ಕಾಳಜಿ ಇರಬೇಕು ಅದರಲ್ಲಿ ಗುರು ಒಂದು ರಾಶಿ ಇನ್ನೊಂದು ರಾಶಿ ಹನ್ನೊಂದು ತಿಂಗಳು ಅಥವಾ ಒಂದು ವರ್ಷ ಮ್ಯಾಕ್ಸಿಮಮ್ ಮನೆಯಲ್ಲಿರ್ತಾನೆ ರಾಹು ಒಂದೂವರೆ ವರ್ಷ ಹದಿನೆಂಟು ತಿಂಗಳು ಒಂದು ಮನೆಯಲ್ಲಿರ್ತಾನೆ ಹಾಗೂ ಶನಿ ಎರಡೂವರೆ ವರ್ಷ ಒಂದು ಮನೆಯಲ್ಲಿರ್ತಾನೆ ಶನಿ ಮೊನ್ನೆ ತಾನೇ ಹದಿನೇಳು ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕುಂ ಮಕರದಿಂದ ಕುಂಭಕ್ಕೆ ಆಗಿದ್ದಾನೆ ಕುಂಭರಾಶಿ ಅವನ ಮೂಲ ತ್ರಿಕೋಣ ಸಾಧಾರಣವಾಗಿ ಯಾರಿಗೂ ಹಾನಿಕರ ಉಂಟು ಮಾಡುವುದಿಲ್ಲ ಅದೇ ಮೀನರಾಶಿಯಲ್ಲಿ ರಾಹು ಹದಿನೆಂಟು ತಿಂಗಳು ಅಕ್ಟೋಬರ್ನಲ್ಲಿ ಎಂಟ್ರಿ ಆಗಿರ್ತಾನೆ ಮೇಷದಿಂದ ಮೀನಕ್ಕೆ ಬಂದಿರ್ತಾನೆ ರಿವರ್ಸ್ ಎಂಟ್ ಅಂದರೆ ಯಾವಾಗಲೂ ಉಲ್ಟಾ ತಿರುಗುವ ಕೇತು ಅದೇ ಗುರು ಮೇಷದಲ್ಲಿ ಅಪ್ ಟು ಮೇ ಫಸ್ಟ್ವರೆಗೆ ಇರ್ತಾನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಮೇಲೆ ಹನ್ನೊಂದು ನಲವತ್ತಕ್ಕೆ ಅವನು ಋಷಭರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಾನೆ ಅದನ್ನು ನಿಮಗೆ ಇಲ್ಲಿ ಈ ಚಿತ್ರದಲ್ಲಿ ತೋರಿಸಿದ್ದೇನೆ ನೋಡಿ ಮೇಷದಲ್ಲಿ ಇಲ್ಲಿದೆ ಆಮೇಲೆ ಗುರು ಋಷಭದಲ್ಲಿ ಇಲ್ಲಿದೆ ಶನಿ ಕುಂಭದಲ್ಲಿ ಮೂರು ದೃಷ್ಟಿ ಮೂರನೇ ದೃಷ್ಟಿ ಮೇಷರಾಶಿ ಮೇಲೆ ನೇರ ದೃಷ್ಟಿ ಶನಿಯ ನೇರ ದೃಷ್ಟಿ ಎಂಬುದು ಇದಕ್ಕೆ ನೀಲಿ ಕಲರ್ ಹಾಕಬೇಕು ಅದು ಬರ್ತಾ ಇಲ್ಲ ಈಗ ಆಮೇಲೆ ನೋಡ್ತೇನೆ ಅಕ್ಕ ನೇರ ದೃಷ್ಟಿ ಎಲ್ಲಿಗೆ ಹೋಗ್ತದೆ ಶನಿಯ ನೇರ ದೃಷ್ಟಿ ಸಿಂಹದ ಮೇಲೆ ಇರ್ತದೆ ಆಯಿತಾ ಹಾಗೆ ಶನಿಯ ದಶಮ ದೃಷ್ಟಿ ವೃಶ್ಚಿಕದ ಮೇಲೆ ಇರ್ತದೆ ಗುರುವಿನ ಮೇ ಇಲ್ಲಿ ಮೇಷದಲ್ಲಿರುವುದು ಪಂಚಮ ದೃಷ್ಟಿ ಸಿಂಹರಾಶಿ ನೇರ ದೃಷ್ಟಿ ಇಲ್ಲಿ ಸಿಂಹರಾಶಿ ಶನಿಯ ದೃಷ್ಟಿ ವೃಶ್ಚಿಕ ಗುರುವಿನ ನೇರ ದೃಷ್ಟಿ ತುಲಾರದಲ್ಲಿ ಹಾಗೂ ಒಂಬತ್ತನೇ ದೃಷ್ಟಿ ಧನುರಲ್ಲಿ ಅದೇ ವೃಷಭದಲ್ಲಿ ಇರುವಾಗ ಗುರುವಿನ ಪಂಚಮ ದೃಷ್ಟಿ ಕನ್ಯಾ ರಾಶಿಯ ಮೇಲೆ ಗುರುವಿನ ನೇರ ದೃಷ್ಟಿ ವೃಶ್ಚಿಕದ ಮೇಲೆ ಗುರುವಿನ ಒಂಬತ್ತನೇ ದೃಷ್ಟಿ ಮಕರ ರಾಶಿ ಅದು ವೃಷಭ ರಾಶಿಗೆ ಒಂಬತ್ತನೇ ಮನೆ ಈಗ ಮತ್ತೊಮ್ಮಲ್ಲಿ ಗುರುವಿನ ಫಲ ಈ ವೃಶ್ಚಿಕದವರಿಗೆ ಏನಾಗ್ತದೆ ವೃಶ್ಚಿಕಕ್ಕೆ ಆರನೇ ಮನೆ ಅದರಿಂದ ಆರನೇ ಮನೆ ನಿಮಗೆ ರೋ ಋಣ ರೋಗ ರಿಪು ಸಾಲಗಿಲ್ಲ ಎಲ್ಲ ಸ್ವಲ್ಪ ಮಿನಿಮೈಸ್ ಆಗ್ತದೆ ರೋಗ ಸ್ವಲ್ಪ ಮಟ್ಟಿಗೆ ಇನ್ಸೈಡ್ ಅಂದರೆ ಹಿತಶತ್ರುಗಳು ಹುಟ್ಟಿದ್ದಾರೆ ಗುರು ಬೆನಿಫಿಟ್ ಪ್ಲಾನೆಟ್ ಆದರೆ ನಿಮ್ಮವರೇ ನಿಮಗೆ ಶತ್ರು ಹಾಗೆ ಸಾಲ ಸ್ವಲ್ಪ ತೀರಿ ಹೋಗ್ಬೋದು ಗುರು ಅರಮ ಮನೆಯಲ್ಲಿರೋ ಸಾಲ ಸ್ವಲ್ಪ ಕಡಿಮೆ ಪ್ರಾಪರ್ಟಿ ಮಕ್ಕಳಿಗಾಗಿ ಸಾಲ ಮಾಡ್ಬೋದು ನೀವು ಓಕೆ ಹಾಗೆ ಗುರುವಿನ ನೇರ ದೃಷ್ಟಿ ಎಲ್ಲಿಗೆ ಹೋಗ್ತದೆ ರಾಶಿ ಮೇಲೆ ಇರ್ತದೆ ಅದು ವೃಶ್ಚಿಕಕ್ಕೆ ಹನ್ನೆರಡನೇ ಮನೆ ಆಗ್ತದೆ ಓಕೆ ಆ ಗುರುವಿನ ಒಂಬತ್ತನೇ ದೃಷ್ಟಿ ಧನು ರಾಶಿ ವೃಶ್ಚಿಕ ರಾಶಿಯವರಿಗೆ ಧನಸ್ಥಾನ ಕುಟುಂಬ ಸ್ಥಾನ ಒಳ್ಳೆಯದು ಗುರುವಿನ ದೃಷ್ಟಿ ಯಾವಾಗಲೂ ಆಶೀರ್ವಾದ ಅಂತ ತಿಳ್ಕೊಳ್ಳಿ ಅದೇ ಶನಿ ದೃಷ್ಟಿ ಮೇಷದ ಮೇಲೆ ಆರನೇ ಮನೆ ಅಂದರೆ ಆರನೇ ಮನೆ ಮೇಲೆ ಕಾಲು ನೋವು ಮೂಳೆ ನೋವು ಬೆನ್ನು ಮೂಳೆ ನೋವು ಹೀಗೆ ಎಲ್ಲ ಪ್ರಾಬ್ಲಮ್ ಮಂಡಿ ನೋವು ಎಲ್ಲ ಶುರುವಾಗ್ತದೆ ಶನಿಯ ನೇರ ದೃಷ್ಟಿ ಸಿಂಹರಾಶಿ ವೃಶ್ಚಿಕ ರಾಶಿಯವರಿಗೆ ಸ್ಥಾನ ದಶಮದಲ್ಲಿ ಅಂದರೆ ವೃತ್ತಿಯಲ್ಲಿ ಕಿರಿಕಿರಿ ಹಾಗೆ ಶನಿಯ ದಶಮ ದೃಷ್ಟಿ ವೃಶ್ಚಿಕದ ಮೇಲೆ ಅಂದರೆ ನಿಮ್ಮ ನಿಮ್ಮದೇ ಕಿರಿಕಿರಿ ಜಾಸ್ತಿ ಅದೇ ಗ ಗುರು ಇಲ್ಲಿ ವೃಷಭಕ್ಕೆ ಹೋದಾಗ ಪಂಚಮ ದೃಷ್ಟಿ ಕನ್ಯಾ ರಾಶಿ ವೃಶ್ಚಿಕಕ್ಕೆ ಹನ್ನೊಂದನೇ ಮನೆ ಸೊ ಒಳ್ಳೆಯದಲ್ಲ ಕೇತು ಗುರು ಅಂದರೆ ನಿಮಗೆ ಜ್ಯೋತಿಷ್ಯಗಾರನ ಮನೆ ಹೋಗ್ಬೋದು ಮಕ್ಕಳು ಜ್ಞಾನ ನಿಮಗೆ ಬರ್ತದೆ ಗುರಿನ ನೇರ ದೃಷ್ಟಿ ವೃಶ್ಚಿಕದ ಮೇಲೆ ಇರೋದ್ರಿಂದ ನಿಮ್ಮ ಗುಣ ಭಾಳ ಒಳ್ಳೇದಿರ್ತದೆ ಈ ಸಮಯದಲ್ಲಿ ನಿಮ್ಮ ಸ್ಪೋಸಿನ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸಂಬಂಧ ಇರ್ತದೆ ಯಾಕೆಂದ್ರೆ ಸ್ಪೋಸಿನ ಮನೆಯಲ್ಲೇ ಗುರು ಇದ್ದ ನಾನು ಹೇಳುವುದು ಯಾವಾಗಲೂ ರಾಶಿ ಮತ್ತೆ ಲಗ್ನಕ್ಕೆ ಗುರುವಿನ ಒಂಬತ್ತನೇ ದೃಷ್ಟಿ ಮಕರ ರಾಶಿಯ ಮೇಲೆ ಅಂದರೆ ಅಲ್ಲಿ ಮೂರನೇ ಮನೆ ವೃಶ್ಚಿಕಕ್ಕೆ ಮೂರನೇ ಮನೆ ಸೊ ಅದರಿಂದ ಅದು ನಿಮ್ಮ ಬ್ರದರ್ಸ್ ಮನೆ ಇನ್ನು ಶನಿಯ ದೃಷ್ಟಿ ನಿಮಗೆ ಗೊತ್ತೇ ಇದೆ ನಾನು ಹೇಳುವ ಅವಶ್ಯಕತೆ ಇಲ್ಲ ಈಗ ಧನು ರಾಶಿಯವರಿಗೆ ಹೇಳುದಾದ ಮೇಷದಲ್ಲಿರುವ ಗುರು ಧನು ರಾಶಿಯನ್ನೇ ನೋಡ್ತಾ ಇದ್ದಾನೆ ಧನುರಾಶಿಯವರ ಮಾತು ಗೀತು ಎಲ್ಲ ಒಳ್ಳೆಯ ಅರ್ಚಕರಂತೆ ಮೌಲ್ವಿಯಂತೆ ಫಾದರಿಯಂತೆ ಸೊ ಒಳ್ಳೆಯ ಫಾದರ್ ಅಂತೆ ಚೆನ್ನಾಗಿರ್ತದೆ ಗುರುವಿನ ನೇರ ದೃಷ್ಟಿ ಇಲ್ಲಿ ಸಿಂಹರಾಶಿಯ ಮೇಲೆಗಳಿಂದ ಧನ ಧನು ರಾಶಿಯವರಿಗೆ ಭಾಗ್ಯಸ್ಥಾನವಾಗ್ತದೆ ಗುರುವಿನ ನೇರ ದೃಷ್ಟಿ ತುಲಾರಾಶಿಯಾದ ಲಾಭಸ್ಥಾನ ನೋಡಿ ಭಾಗ್ಯ ಭಾಗ್ಯಸ್ಥಾನ ಲಾಭಸ್ಥಾನ ಆ್ಯಕ್ಟಿವೇಟ್ ಆಯಿತು ಗುರುವಿನಿಂದಾಗಿ ವೃಷಭಕ್ಕೆ ಹೋದಾಗ ಧನುರಾಶಿಯವರಿಗೆ ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇದೆ ಹಾಗೂ ಹತ್ತನೇ ಮನೆಯ ಮೇಲೆ ಗುರು ದೃಷ್ಟಿ ಇದೆ ಅಂದರೆ ಏನಾಯಿತು ಪ್ರೊಫೆಷನಲ್ಲಿ ಅವರಿಗೆ ನೇಮ್ ಆ್ಯಂಡ್ ಫೇಮ್ ಬರಬಹುದು ವ್ಯಯ ವ್ಯಯಸ್ಥಾನದ ಮೇಲೆ ದೃಷ್ಟಿ ಒಳ್ಳೆ ರೀತಿಯಿಗೆ ಖರ್ಚು ಮಾಡ್ತೀರ ಧಾರ್ಮಿಕತೆಗೆ ಖರ್ಚು ಮಾಡ್ತೀರ ಹವನ ಹೋಮಗಳು ಮಾಡ್ತೀರ ಆಮೇಲೆ ರಿಲೀಜಿಯಸ್ ಪ್ಲೇಸಸ್ಸಿಗೆ ತಿರುಗ್ತ ತಿರ್ಕೊಂಡು ಬರ್ತೀರ ಓಕೆ ಆಮೇಲೆ ಅದೇ ಎರಡನೇ ಮನೆ ಅಂದರೆ ಕುಟುಂಬ ಒಳ್ಳೆಯದು ಕುಟುಂಬದಲ್ಲಿ ನಿಮಗೆ ಒಳ್ಳೆ ರೀತಿಯ ಸಂಬಂಧ ರಿಲೇಷನ್ಶಿಪ್ ಡೆವಲಪ್ ಆಗ್ತದೆ ಅದೇ ಶನಿಯ ದೃಷ್ಟಿ ಏನಾಯಿತು ಧನುರ್ ರಾಶಿಯಲ್ಲಿ ಪಂಚಮ ಸ್ಥಾನ ಮಕ್ಕಳು ಕಿರಿಕಿರಿ ನೇರ ದೃಷ್ಟಿ ಸಿಂಹರಾಶಿಯ ಮೇಲೆ ಭಾಗ್ಯದಲ್ಲಿ ಕಿರಿಕಿರಿ ಹಾಗೆ ಹನ್ನ ದಶಮ ದೃಷ್ಟಿ ವೃಶ್ಚಿಕದ ಮೇಲೆ ಹನ್ನೆರಡನೇ ಮನೆಯಲ್ಲಿ ಖರ್ಚು ಜಾಸ್ತಿ ನಷ್ಟ ಜಾಸ್ತಿ ಓಕೆ ಅದೇ ವೃಶ್ಚಿಕದವರಿಗೆ ಆವಾಗಲೇ ಹೇಳಿದ್ದೇನೆ ಸೊ ಇದಿಷ್ಟು ವೃಶ್ಚಿಕ ಮತ್ತು ಧನುರ್ ರಾಶಿಯವರಿಗೆ ಎರಡು ಗ್ರಹಗಳ ಫಲಗಳು ಇನ್ನು ರಾಹುವಿಗೆ ಹೇಳಲಿಲ್ಲ ನಾನು ರಾಹಿಗೆ ಕನ್ಯಾ ವೃಶ್ಚಿಕದವರಿಗೆ ಏನು ರಾಹು ಒಂಬತ್ತನೇ ಪಂಚಮ ದೃಷ್ಟಿಯಿಂದ ವೃಶ್ಚಿಕ ರಾಶಿಯನ್ನೇ ನೋಡ್ತಾನೆ ಆಮೇಲೆ ಒಂಬತ್ತನೇ ದೃಷ್ಟಿಯಿಂದ ಐದು ಆರು ಏಳು ಎಂಟು ಮತ್ತು ಲಗ್ನವನ್ನು ನೋಡ್ತಾ ಇದ್ದಾನೆ ಅಂದರೆ ಇಲ್ಲಿ ಕಟಕ ರಾಶಿಯನ್ನು ನೋಡ್ತಾ ಇದ್ದಾನೆ ಅಂದರೆ ತಾಯಿಯ ಜೊತೆಗೆ ಒಳ್ಳೆ ರೀತಿಯಲ್ಲಿ ಮಾತು ಕೀತು ಆಗ ನಿಮ್ಮ ನೀವು ಇದ್ದ ಕಡೆ ಇರುವುದಿಲ್ಲ ತಿರುಗ್ತಾ ಇರ್ತೀರಿ ಹಾವಿನಂತೆ ಸುತ್ತಾ ಇರ್ತೀರಿ ರಾಹು ಅಂದರೆ ಫಾರಿನ್ ಇನ್ಕಮ್ ಬರುವಂಥ ಸಾಧ್ಯತೆ ಇದೆ ಅದೇ ಇಲ್ಲಿ ಧನುರಾಶಿಯವರಿಗೆ ರಾಹು ಚತುರ್ಥ ಸ್ಥಾನದಲ್ಲಿರುವ ನಿಮಗೆ ಒಳ್ಳೆ ಸುಖ ಸ್ಥಾನದಲ್ಲಿ ದೊಡ್ಡ ಬಂಗ್ಲ ದೊಡ್ಡ ಗಾಡಿ ಎಲ್ಲ ಬರ್ತದೆ ಇಲ್ಲಿ ಯಾವುದೂ ಇವರಿಗೆ ಕ ವೃಶ್ಚಿಕ ರಾಶಿಯಲ್ಲಿ ಪಂಚಮದಲ್ಲಿ ರಾಹು ಇರೋದ್ರಿಂದ ಮಕ್ಕಳು ಒಳ್ಳೆ ಕಿಲಾಡಿ ಆಗಿರ್ತಾರೆ ಯಾವುದು ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸಲ್ಲಿ ಭಾಳ ಚೆನ್ನಾಗಿ ಮುಂದುವರಿತಾರೆ ಫೈ ಹೈಯರ್ ಎಜುಕೇಷನ್ ಚೆನ್ನಾಗಿರುತ್ತೆ ಒಳ್ಳೆ ಬಿ ಇ ಎಮ್ ಟೆಕ್ ಮಾಡ್ಬೋದು ಬಿ ಇ ಎಮ್ ಎಸ್ ಮಾಡ್ಬೋದು ಆಯಿತಾ ರಾಹು ಇಲ್ಲಿ ಇದ್ದರೆ ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನ ಅಂತ ಹೇಳಿದ್ದೆ ಧನುರವರಿಗೆ ಅದೇ ರಾವಿನ ದೃಷ್ಟಿ ವ್ಯಯಸ್ಥಾನದ ಮೇಲೆ ಅಂದರೆ ಫಾರಿನ್ಗೆ ಹೋಗುವಂಥ ಸಾಧ್ಯತೆ ಇದೆ ರಾವಿನ ಒಂಬತ್ತನೇ ದೃಷ್ಟಿ ಕಟಕದ ಮೇಲೆ ಇರುವಂತಹ ಧನುರ್ ರಾಶಿಗೆ ಅದು ಅಷ್ಟಮ ಸ್ಥಾನ ಸ್ವಲ್ಪ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಇದಿಷ್ಟು ವೃಶ್ಚಿಕ ರಾಶಿ ಹಾಗೂ ಧನುರ್ ರಾಶಿಯವರಿಗೆ ಗುರು ರಾಹು ಶನಿಗಳ ಒಂದು ಫಲಾನುಫಲಗಳು ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು ಈಗ ನಾನು ಇಲ್ಲಿ ಒಂದು ಪರಿಹಾರವನ್ನು ಹೇಳಲಿಕ್ಕೆ ಮರೆತುಬಿಟ್ಟೆ ನೋಡಿ ಧನುರ್ ರಾಶಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಪರಿಹಾರ ಮಾಡಬೇಕು ಅಂತ ಇಲ್ಲಿಂದ ನೋಡಿ ಇಲ್ಲಿ ವೃಶ್ಚಿಕದವರಿಗೆ ವಿಷ್ಣು ಸಹಸ್ರನಾಮ ಯಾಕಂದರೆ ಅದು ಕುಜಾ ಅಧಿಪತಿ ವಿಷ್ಣು ಸಹಸ್ರನಾಮ ಕೇಳಿ ಇಲ್ಲ ಹೇಳಿ ಪಠಣೆ ಮಾಡುವವರದು ಈವನ್ ಫಾರಿನರ್ಸ್ ಎಲ್ಲ ವಿಷ್ಣು ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಈಗ ಅದೇ ರೀತಿ ಧನುರ್ ರಾಶಿಯವರಿಗೆ ಬೃಹಸ್ಪತಿ ಮಂತ್ರವಾದ ಓಂ ಬ್ರಹ್ಮ ಬೃಹಸ್ಪತಿ ನಮ ಅಂಥೇಳಿ ನೋಡಿ ಬೃಹಸ್ಪತಿಗೆ ಗುರು ಯಾರು ಗುರು ರಾಘವೇಂದ್ರ ಸ್ವಾಮಿ ಶಿರಡಿ ಸಾಯಿಬಾಬಾ ಹಾಗೂ ದತ್ತಾತ್ರೇಯ ಗುರು ದತ್ತಾತ್ರೇಯ ದಕ್ಷಿಣಮೂರ್ತಿ ಇವನ್ನು ಅರ್ಜುನ್ ಪೈ ಹೇಳುವುದು ಅದೇ ರೀತಿಯಲ್ಲಿ ಹೇಳ್ತಾರೆ ಯಾಕಂದರೆ ನೀವು ದತ್ತಾತ್ರೇಯನ ಪೂಜೆ ಮಾಡಿ ಗಣಗಾಪುರಕ್ಕೆ ಹೋಗಿ ಗುಲ್ಬರ್ಗಾದಲ್ಲಿ ಗಣಗಾಪುರ ಇದೆ ನಾನು ಹೋಗಿ ಬಂದಿದ್ದೇನೆ ಗಣಗಾಪುರದಲ್ಲಿ ದತ್ತಾತ್ರೇಯ ದೇವಸ್ಥಾನವನ್ನು ನೋಡ್ಕೊಂಡು ಬಂದಿದ್ದೇನೆ ಭಾಳ ಚೆನ್ನಾಗಿದೆ ಓಕೆ ಆಮೇಲೆ ಅದಕ್ಕೆ ವ ವರ್ಷ ಪ್ರತಿ ಹೋಗ್ಬೇಕಂತೇನಿಲ್ಲ ಹೋದ್ರೆ ಒಳ್ಳೆಯದು ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಎರಡು ಮೂರು ವರ್ಷಕ್ಕಾದರೂ ಒಂದು ಸರಿ ವಿಸಿಟ್ ಮಾಡಿ ದಕ್ಷಿಣಾ ಮೂರ್ತಿ ಪೂಜೆ ಮಾಡಿದರೂ ಒಳ್ಳೆಯದೇ ಸಾಯಿಬಾಬಾ ದರ್ಶನ ಶಿರ್ ಸಾಯಿಬಾಬಾನ ಸಾಯಿಬಾಬನ ದರ್ಶನ ಮಾಡ್ಕೊಂಡು ಬನ್ನಿ ಗುರುವಾರ ಗುರುವಾರ ಒಂದು ಹೊತ್ತು ಉಪವಾಸ ಮಾಡಿ ಆಯಿತಾ ಉಪವಾಸ ಮಾಡಿದರೆ ನಿಮಗೆ ದೈಹಿಕವಾಗಿಯೂ ಒಳ್ಳೆಯದಾಗ್ತದೆ ಹಾಗೆ ದರ್ಶನವನ್ನು ಮಾಡಿ ನಾನು ಇಲ್ಲಿ ವಾಕಿಂಗ್ಗೆ ಹೋಗ್ತಾನೆ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಬರ್ತೇನೆ ಕೆಲವು ಬಾರಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತೇನೆ ಗುರುವಾರ 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 ಒಂದೊತ್ತು ಉಪವಾಸ ಮಾಡಿ ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಇಲ್ಲ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಊಟ ಹಾಕ್ತಾರೆ ಪ್ರಸಾದವನ್ನು ತಿಂದ್ಕೊಂಡು ಬನ್ನಿ ಓಕೆ ಗುರು ಓಂ ಬ್ರಹ್ಮ ಬೃಹಸ್ಪತಿ ನಮಃ ಅಂತೇಳಿ ನೀವು ಹೇಳಬೇಕಾದ್ರೆ ಮಂತ್ರ ಹೇಳಬೇಕಾಗುತ್ತೆ ಎಲ್ಲೋ ಬಟ್ಟೆಯನ್ನು ಹಳದಿ ಕಂದು ಬಣ್ಣ ಒಂದು ಕೇಸರಿ ಕಲ್ಲದರ ಬಟ್ಟೆಯನ್ನು ದಾನ ಮಾಡಿದರೂ ಒಳ್ಳೆಯದೇ ಯಾಕಂದರೆ ಆಮೇಲೆ ಗುರುವಿಗೆ ಪ್ರಿಯವಾದ ದಾ ದಾಲ್ ನೀವು ದಾನ ಮಾಡಿದರೂ ಒಳ್ಳೆಯದು ಹೆಚ್ಚಾಗಿ ದೇವಸ್ಥಾನಕ್ಕೆ ಅಲ್ಲಿ ಪೂಜಾರಿಗೆ ಅಥವಾ ಅಲ್ಲಿ ಬಡವರ ಬಗ್ಗರಿಗೆ ಕೊಟ್ಟರು ಒಳ್ಳೆಯದು ನೋಡಿ ಅದಕ್ಕೆ ಮುಸ್ಲಿಮರು ಪ್ರತಿ ಶುಕ್ರವಾರ ತಮ್ಮ ಹೋಟೆಲ್ ಅಥವಾ ತಮ್ಮ ಮಸೀದಿ ಎದುರುಗಡೆ ಎಲ್ಲರಿಗೂ ಪುಕ್ಕಟೆ ಊಟ ಗೀಟ ಹಾಕ್ತಾರೆ ಸರ್ದಾರ್ಜಿಗಳು ಕೂಡ ಲಂಗರ್ ಲಂಗರ್ ಖಾನೆಕ ಒಂದು ಇದು ಇದು ಮಾಡಿದ್ದಾರೆ ಬರ್ತ್ಡೇ ಲಂಗರ್ ಸೆಲೆಬ್ರೇಷನ್ ನಾನು ಕೂಡ ಪ್ರಿನ್ಸಿಪಾಲ್ ಆಗಿ ಕರೋಲ್ ಬಾಗ್ ಸ್ಟಾಫ್ ಟ್ರೈನಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ರೋ ರಸ್ತೆ ಮೇಲೆ ನಿಂತು ಇವರ ಲಂಗರನ್ನು ತಿನ್ಕೊಂಡು ಬಂದಿದ್ದೇನೆ ಹಾಗೂ ಬಂಗ್ಲಾ ಸಾಹೇಬ್ ಅಂತೇಳಿ ಇದೆ ಅಲ್ಲಿ ಕೂಡ ಹೋಗಿ ಲಂಗರ್ ತಿನ್ಕೊಂಡು ಬಂದ ಭಾಳ ಚೆನ್ನಾಗಿದೆ ಒಳ್ಳೆಯ ಶುದ್ಧ ಘೀ ಶುದ್ಧ ಘೀನ ಪ ಇದು ಚಪಾತಿಯನ್ನು ಮಾಡಿ ಬೇಕಾದಷ್ಟು ದಾಲ್ ಇದೆಲ್ಲ ದಾಲ್ ಎಲ್ಲ ಹಾಕಿ ಒಳ್ಳೆ ರೀತಿಯಲ್ಲಿ ನಮಗೆ ಲಂಗ ಸುಮಾರು ಜನರು ತಿನ್ಕೊಂಡು ಹೋಗ್ತಾರೆ ಸುಮಾರು ಅದರಲ್ಲಿ ಅಮೃತಸರ್ವಾಗಿ ಹೋದ್ರಂತೂ ಕೇಳೋದು ಬೇಡ ಒಂದು ದಿವಸಕ್ಕೊಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಮಂದಿ ತಿನ್ಕೊಂಡು ಹೋಗುವವರಿದ್ದಾರೆ ಆಯಿತಾ ಸೊ ವೃಶ್ಚಿಕಕ್ಕೆ ವಿಷ್ಣು ಸಹಸ್ರನಾಮ ಕೇಳುವುದಿಲ್ಲ ಹೇಳುವುದು ಅಂತ ಹೇಳಿದ್ದೇನೆ ಆಮೇಲೆ ಇದಕ್ಕೆ ಧನು ರಾಶಿಯವರಿಗೆ ಪ್ರತಿ ಗುರುವಾರ ಒಂದು ಉಪವಾಸ ಮಾಡಿ ಗುರುದರ್ಶನವನ್ನು ಮಾಡಿ ಅಂತ ಇಷ್ಟನ್ನು ಹೇಳಿ ಈಗ ನಾನು इके सला सलाम ओम जय श्री राम ओम जय श्री राम